ಆ ಮೊದಲನೇ ರೆಸ್ಪೆಕ್ಟ್ ಅಥವಾ ಲವ್ ಬರೋದು ಯಾಕಂದ್ರೆ ಅವನು ಯಾವಾಗ್ಲೂ ಹೇಳ್ತಾನೆ ನಮ್ಮ ಗುರುಗಳ ಮಗಳು ನೀನು ಅಂತ. ಐ ಥಿಂಕ್ ಇಟ್ ಕಮ್ಸ್ ಫ್ರಮ್ ದೇರ್ ಓನ್ಲಿ. ದರ್ಶನ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಾನೆ ನನಗೆ, ಖುಷಿಯಾಗಿ ಬದುಕ್ಬೇಕಣೆ, ಯಾವನ್ ಹೆಂಗಾದ್ರೂ ಇರ್ಲಿ, ಏನಾದ್ರೂ ಮಾಡ್ಲಿ, ಯಾರು ಏನಾದ್ರೂ ಮಾತಾಡ್ಲಿ, ವಿ ಆರ್ ದ ಓನ್ಲಿ ಪೀಪಲ್ ಹೂ ಜಡ್ಜ್ ಅವರ್ ಸೆಲ್ವ್ಸ್. ನೀನ್ ಖುಷಿಯಾಗಿದ್ದಾಗ ನಾನು ಇಲ್ದೇ ಇರ್ಬೋದು, ಕಷ್ಟ ಇದ್ದಾಗ ನಿನ್ ಬೆನ್ನ ಹಿಂದೆ ನನ್ನ ಕೈ ಯಾವಾಗ್ಲೂ ಇರುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್, ಡಿ ಬಾಸ್ ಹತ್ರ ಏನ್ ಏನ್ ಎಲ್ಲಾನು ಕಲ್ತ್ಕೋಬೇಕು. ಡಿ ಬಾಸ್ ಹತ್ರ ಅವ್ರ ಸ್ಟೈಲ್ ಆಗಿರ್ಬೋದು, ಅವ್ರ ಕೇರ್ ಫ್ರೀ ನೇಚರ್ ಆಗಿರ್ಬೋದು, ಎಲ್ಲ 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 ಕಲ್ತ್ಕೋ. ನಿಮ್ಗೆ ಯಾಕೆ ಇಷ್ಟ ಪರ್ಸನಲಿ ಡಿ ಬಾಸ್? ಆ ಹೆಸರೇ ಸಾಕಾಗದ, ಯಾರಿಗೆ ಇಷ್ಟ ಇಲ್ಲ ಹೇಳಿ. ಕರೆಕ್ಟ್. ನನ್ನ ಫಸ್ಟ್ ಸಿನಿಮಾ ಮುಹೂರ್ತದ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್, ಸೊ ಹೀಸ್ ಆಲ್ವೇಸ್ ಬಿನ್ ದೇರ್ ಥ್ರೂ ಔಟ್ ಮೈ ಜರ್ನಿ. ಸೊ ರಿಯಲಿ ಸ್ವೀಟ್ ಆಫ್ ಯು ಸರ್, ಅಂಡ್ ವಿಶಿಂಗ್ ಯು ಮೆನಿ ಮೋರ್ ವಂಡರ್ಫುಲ್ ಇಯರ್ಸ್ ಇದೇ ರೀತಿ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಕಂಪ್ಲೀಟಿಂಗ್ 24 ಇಯರ್ಸ್, ಅಂಡ್ ಹೀಸ್ ಡೆಫಿನೆಟ್ಲಿ ವಂಡರ್ಫುಲ್ ಪರ್ಸನ್. ಬಟ್ ದರ್ಶನ್ ಸರ್ ಫ್ಯಾನ್ಸ್ ಜೊತೆ ಸಿನಿಮಾ ನೋಡಿ ಅಂತ ಅಯ್ಯೋ ಫ್ಲಾಟ್ ಆಗಿಬಿಟ್ಟೆ ನಾನು. ಗೂಸ್ ಬಂಪ್ಸ್ ಅವ್ರ ಎನರ್ಜಿ ಆಗಿರಲಿ. 6 ಗಂಟೆ ಫಸ್ಟ್ ಶೋಗೆ 6 ಗಂಟೆಗೆ ಅಲ್ಲಿ ಇದ್ದೀನಿ ನಾನು, 5:30 ಫುಲ್ ಎನರ್ಜೆಟಿಕ್ ಆಗಿದ್ರು ಅವರು. ಸೊ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದರ್ಶನ್ ಸರ್ ಫ್ಯಾನ್ಸ್. ದರ್ಶನ್ ಸರ್ ಎಲ್ಲಿ ಕಾಲಿಡ್ತಾರೆ ಅಲ್ಲಿ ಜಾತ್ರೆ. ಓ ಇಟ್ ಇಸ್ ಅ ಫೆಸ್ಟಿವಲ್, ಅಲ್ಲಿ ಫೆಸ್ಟಿವಲ್ಲೇ ಅದು. ಸೊ ನಾನು ತುಂಬ ವರ್ಷ ನಂತರ ಭೇಟಿಯಾದಾಗ ಅಷ್ಟೇ ಸಾಫ್ಟಾಗಿ ಅಷ್ಟೇ ಸೌಮ್ಯವಾಗಿ ಈಗಲೂ ಕೂಡ ಏನೋ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಐ ಆಮ್ ಸೋ ಹ್ಯಾಪಿ ಅಂತ ಸೋ ಡೌನ್ ಟು ಅರ್ತ್. ಹಾಗೆ ದರ್ಶನ್ ಅವ್ರ ಜೊತೇಲಿ ಶಿ ಈಸ್ ಡೂಯಿಂಗ್ ಫಸ್ಟ್ ಲಾಂಚ್ ಅಂದರೆ ತುಂಬ ನನಗಂತೂ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಜಂಪಿಂಗ್. ಸೊ ಇವಳು ಇನ್ನೂ ಶಾಕಲ್ಲಿ ಇದ್ದಲ್ಲ ಅನ್ಸುತ್ತೆ. ನನಗೆ ತುಂಬ ಖುಷಿ ಆಗ್ತಾ ಇದೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ನನಗೆ ದರ್ಶನ್ ಸರ್ ಇಂದ ಈ ಮೂವಿಯಲ್ಲಿ ತುಂಬ ಕಲಿಯಲಿಕ್ಕೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ದರ್ಶನ್ ಸರ್, ದರ್ಶನ್ ಸರ್ ಖುಷಿಯಾಗುತ್ತೆ, ಅವ್ರಿಗಿರುವಂಥ ಫ್ಯಾನ್ಸ್ ಫಾಲೋವರ್ಸ್ ನೋಡಿ ಖುಷಿಯಾಗುತ್ತೆ, ಅವ್ರಿಗಿರುವಂಥ ಒಂದು ಸ್ಟಾರ್ಡಮ್ ನೋಡಿ ಖುಷಿಯಾಗುತ್ತೆ, ಅವರಿಗೆ ಕನ್ನಡದ ಮೇಲಿರುವಂಥ ಪ್ರೀತಿ ನೋಡಿದ್ರೆ ಖುಷಿಯಾಗುತ್ತೆ. ಕನ್ನಡಕ್ಕೆ ಇಂತಿಂಥ ಒಳ್ಳೊಳ್ಳೆ ಸ್ಟಾರ್ ಅಂದರೆ ಕನ್ನಡ ಸಿನಿಮಾದಲ್ಲಿ ಕನ್ನಡ ಸಿನಿಮಾ ಬೆಳೆಸೋದು ಅನ್ನೋದಕ್ಕಿಂತ ಕನ್ನಡ ಸಿನಿಮಾನ ಒಂದು ಬೇರೆ ಹಾದಿಲಿ ತಗೊಂಡು ಹೋಗ್ತಿರೋದ್ರಲ್ಲಿ ದರ್ಶನ್ ಸರ್ ಕೂಡ ಒಬ್ರು ಅಂತ ಹೇಳ್ಬೋದು. ಆಮೇಲೆ ಅವ್ರ ಫ್ಯಾನ್ಸ್ ಬಗ್ಗೆ ನಿಮಗೆ ಗೊತ್ತು, ಯಪ್ಪ ನಿಜ ಅಷ್ಟ ಆ ರೇಂಜಿಗೆ ಒಬ್ರನ್ನ ಪ್ರೀತಿಸೋದಕ್ ಸಾಧ್ಯನಾ ಗುರು, ಸೀರಿಯಸ್ಲಿ. ಡಿ ಬಾಸ್ ಅಂದ್ರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಡಿ ಬಾಸ್ ಅಂದ್ರೆ ಡಿ ಬಾಸ್. ನಾವು ಚಿಕ್ಕವರಿದ್ದಾಗಿಂದ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ ನಾನು, ಅವರ ಅಭಿಮಾನಿ. ತುಂಬಾ ತುಂಬಾ ದುಡ್ಡು ಫ್ಯಾನ್ ನಮ್ಮ ದರ್ಶನ್ ಸರ್ಗೆ.